ಎಕ್ಸಾಮ್ ಬರಿತಾಯಿದ್ದೀನಿ, ಅದೇ ಅದೇ ಯಾವ ಸಾಂಗ್ ಅದಕ್ಕೆ ಸರಿಯಾ ತೇರಾ ಸಾಂಗ್ ನಿಂದ ಬರ್ತದೆ. ಮುಡಿಗೆ ಹಲೋ ಗೈಸ್, ವೆಲ್ಕಮ್ ಟು ಅನದರ್ ಬ್ಲಾಗ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀರಾ? ನನಗೆ ಫುಲ್ ಟೈಮ್ ಆಗ್ಬಿಟ್ಟಿದೆ. ಟೈಮು 8:54 ಆಗಿದೆ, 9:30 ಎಕ್ಸಾಮ್ ಇದೆ. ಹಿಂದ್ಗಡೆ ಗುಚಿ ದರ್ಶನ್ ಗುಚಿ ಬರ್ತಿದ್ದಾರೆ, ಬರ್ತೀವಿ. ಈಗ ಹೋಗಿ ಒಂದು 3 ಮಾಡ್ಲಿಗೆ ಓದಿದ್ದೀನಿ, ಇನ್ನೆರಡು ಮಾಡ್ಲು. ಇವಾಗ ಹೋಗಿ ಸ್ವಲ್ಪ ರಿವೈಸ್ ಮಾಡ್ಕೋಬೇಕು, ಕಲಿಬೇಕು. ಟೆನ್ಷನ್ ಎದ್ರಿಕೆ ಆಗ್ತದೆ. ಅಂದರೆ ಅಷ್ಟು ಪ್ರಿಪೇರ್ ಆಗಿ ಏನು ಓದಿಲ್ಲ. ಬೆಳಿಗ್ಗೆ ಎದ್ದು ನೋಡ್ಕೊಂಡಿದ್ದೆ ಎರಡು ಮಾಡ್ಲು, ರಾತ್ರಿ ಎರಡು ಮಾಡಿ ನೋಡ್ಕೊಂಡಿದ್ವಿ. ಸೊ ಬನ್ನಿ, ಅಲ್ಲಿ ನಮ್ಮ ಗ್ಯಾಂಗ್ ಹತ್ರ ಕೂತಿದ್ದಾರೆ, ಅಲ್ಲಿ ಹೋಗ್ಬಿಟ್ಟಿದ್ದೀನಿ. ಸ್ವಲ್ಪ ಹೇಳ್ಸ್ಕೊಂಡು ಬೇಬೇಗ, ಟೈಮ್ ಇಲ್ಲ. ಸೊ ನಮ್ಮ ಗ್ಯಾಂಗ್ ಅಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ ಬಡಿ ಮಕ್ಕಳು. ಸೊ ಏನು ಮರ, ಏನು ಓದಿಲ್ಲ. ಎಲ್ಲರೂ ಚೆನ್ನಾಗಿದ್ದೀರಾ? ಏನು ಮಾಡ್ತಿದ್ದೀರಾ? ಹಾಯ್ ಏ ಬಿಡಿ ಅಪ್ಪು, ಕಟ್ ಮಾಡಿ ಅಂತ ಅವಳು. ಆಯಿಲ್ ಫಸ್ಟ್ ಕಾಫಿ ಓದ್ಕೊಂಡಿದ್ಯಾ? ಇಲ್ಲ, ಎರಡು ಮಾಡ್ಲು ಓದಿಲ್ಲ. ನಾನು ಮಾಡ್ಲಿಕ್ಕೆ ಮತ್ತೆ ಮಾಡ್ಲಿಕ್ಕೆ ಹೇಳ್ಕೊಡು ನನಗೆ. ಇವಾಗ ಕೊಡ್ತೀಯಲ್ಲ, ಅದು ಹೋದ್ರೆ ಕನ್ವಿಂಟ್ ಆಗುತ್ತೆ, ಪರ್ಫೆಕ್ಟ್ ಪಾಸ್ ಆಗ್ತೀನಿ ಅಂತ. ಇಲ್ಲಾಂದ್ರೆ ಹೋಗಿ ಹಾಕೊಂಡಿದೆ, ಎದ್ರಿಕೆ ಆಗುತ್ತೆ. ಅಪ್ಪು ಬೈ, ಏನೇನ ಲಾಸ್ಟು? ಇವತ್ತು ಇಂಡಿಪೆಂಡೆನ್ಸ್ ಡೇ ಇದೆ, ಸೆಲೆಬ್ರೇಷನ್. ಇವತ್ತು ಇಂಡಿಪೆಂಡೆನ್ಸ್ ಡೇ ಯಾಕೆ? ಯಾಕೆ ಅಂದ್ರೆ ಇವತ್ತು ನಮ್ಗೆ ಇಂಡಿಪೆಂಡೆನ್ಸ್ ಡೇ ಮುಗಿದ್ಮೇಲೆ ನಾವು ಫುಲ್ ಇಂಡಿಪೆಂಡೆಂಟ್ ಆಗ್ತೀವಿ. ಹೌದು, ಇವತ್ತು ಎಕ್ಸಾಮ್ ಮುಗಿದ್ಮೇಲೆ ವಿ ಟಿ ಸ್ಟೂಡೆಂಟ್ಸ್ ಎಲ್ಲ ಫ್ರೀಡಮ್ ಫ್ರೀಡಮ್ ಸಿಗೋದು ನಮ್ಗೆ ಇವತ್ತು. ಅದಕ್ಕೆ ಸರಿ, ನಾವು ಓದ್ಕೊಂಡು ಸ್ವಲ್ಪ ಒಂದು 5-10 ನಿಮಿಷ ಟೈಮ್ ಇರೋದು. ಓದ್ಕೊಂಡು ಓದ್ಕೊಂಡಿದ್ಯಾ? ಎಷ್ಟು ಓದಿದ್ಯಾ? ಬರೀ ಅಷ್ಟು. ಅವನು ಅಲ್ಲಿ ಅಲ್ಲಿ ಓದಂದ್ರೆ ಫೋನ್ ಹಿಡ್ಕೊಂಡು ಕೂತಿದ್ದಾನೆ ಹುಡುಗ ಫುಲ್. ಆಯಿಲ್ ಓದ್ಕೊಳ್ಳೋ ಮುಂಚೆ ಟೈಮ್ ಐತಿ, ನಾ ತಿನ್ನೋ ಟೈಮ್ ಅದು ಓದ್ಕೋ. ಒಂದು ನಿಮಿಷ ಬಂದೆ ಈಗ, ಅದಕ್ಕೆ ನಂಗೆ ರೆಸ್ಪಿರೇಟ್ರಿ ಇದೆ, ಒಂದ್ಸರಿ ಹೋಗ್ಬಿಟ್ರೆ ನಾನು ಬರ್ತೀನಿ. ಈಗ ಒಳಗಡೆ ಲೋಕಲ್ ಏರ್ನ ಡಿಕಾಂಟಮಿನೇಷನ್ ಮಾಡೋದು ಮತ್ತೆ ದನೀಶ್ ಮಾಡ್ತಾರೆ. ದನೀಶ್ ಯಾವ ಕ್ಲಾಸ್ ಅಂದ್ರೆ ದನೀಶ್? ಈ ಸಲ ಎಲ್ಲ ಬೇರೆ ಬೇರೆ. ಎಲ್ಲ ಬೇರೆ ಬೇರೆನಾ? ಡಿಫ್ರೆಂಟಾ? ಓಹೋ, ನಮ್ದು ಯಾವ ಕ್ಲಾಸು? ನೀನು 201 ಏನೋ, 201 ನೀನು. ನೀವಲ್ಲ? ನಾ ಸಿ ಬ್ಲಾಕ್. ವಾವ್, ನಾನು ಎ ಬ್ಲಾಕಾ? ಕಂಗ್ರ್ಯಾಚುಲೇಷನ್. ಸೊ ಇನ್ನು 10 ನಿಮಿಷ ಇದೆ, ಇನ್ನು ಓದ್ತಾ ಇದ್ದೀನಿ, ನೋಡ್ತಿರ್ಬೋದು. ರಿವೈಸೇಷನ್ ಮಾಡ್ತಿರ್ಬೋದು. ಚೆನ್ನಾಗಿ ಬರಿ, ಎಲ್ಲ ಅಟೆಂಡ್ ಮಾಡು, ಚೆನ್ನಾಗಿ ಬರಿ, ಎಲ್ಲ ಕ್ಲಿಯರ್ ಮಾಡಿ, ಎಲ್ಲ ಚೆನ್ನಾಗಿ ಬರಿ. ಸೊ ಇನ್ನು 5 ನಿಮಿಷ ಇದೆ, ಒಂದು ರೇಂಜಿಗೆ ಓದ್ಕೊಂಡಿದ್ದೆ. ದನೀಶ್ ಪಾಸ್ ಆಗ್ಬೋದಾ? ದನೀಶ್ ಕೆಳಗಡೆ ಇಲ್ಲಿ ಲಾಬಿಯಲ್ಲಿ ಹಾಕಿರ್ತಾರೆ, ಯಾವ ರೂಮ್ ಯಾವ ಇರುತ್ತೆ, ಯಾವ ರೂಮ್ ಯಾವಿಲ್ಲ ಅಂತ ಅಲ್ಲಿ ಹಾಕಿರ್ತಾರೆ ಲಾಬಿಯಲ್ಲಿ. ಅಲ್ಲಿ ಹೋಗ್ಬಿಟ್ಟು ನೋಡೋದು. ಟೋಟಲ್ 300 and 250 ಮೆಂಬರ್ಸ್ ಬರೀ ಸಬ್ಜೆಕ್ಟ್ ಇತ್ತು, ಓಶ ಸಬ್ಜೆಕ್ಟ್ ಅಂತ. ಓಪನ್ ಓದ್ಕೊಂಡಿದ್ಯಾ? ಪಾಸ್ ಆಗ್ತೀಯಾ? ಬರ್ಡೇನಾ ಇವತ್ತು? ಯಾವ ಬರ್ಡೇ ಬ್ರೋ? ಇಸ್ಕ ಬರ್ಡೇ ವಿಶ್ ಕರ್ಟಿ. ಸೊ ಎಕ್ಸಾಮ್ ಬರೆದ್ಬಿಟ್ಟು ಮೀಟ್ ಆಗ್ನೋಕೆನ ಅಲ್ಲಿ ಗಂಟ. ಬೈ. ಐಡಿ ಕಾರ್ಡ್ ಹಾಕೋಬೇಕು, ಐಡಿ ಕಾರ್ಡ್ ಹಾಕೋಬೇಕು. 1000 ಇಯರ್ಸ್ ಲೇಟರ್. ದನೀಶ್ ಕಿದ್ದಾರೆ? ಓಕೆ, ಆಯ. ಸೊ ಇವಾಗ ಜಸ್ಟ್ ಎಕ್ಸಾಮ್ ಆಯಿತು, 11:35 ಆಯ್ತು ಎಕ್ಸಾಮ್ ಆಗಿ. ಪಾಸ್ ಆಗ್ಬೋದು ಒಂದು ರೇಂಜಿಗೆ ಬರೆದಿದ್ದೀನಿ. ಲಾಸ್ಟ್ ಮಾಡ್ಲು ಹೆಂಗ್ ಟೈಮ್ ಬರ್ಬಿಟ್ಟು ಹ್ಯಾಂಡಿಂಗ್ ನೀಟ್ ಆಗಿ ಬರ್ದಿಲ್ಲ, ಕಚಾಪಿಚಿ ಬರ್ದಿದ್ದೀನಿ. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ? ನನಗೆ ಗೊತ್ತಿಲ್ಲ, ಪಾಸ್ ಆಗ ಕಾನ್ಫಿಡೆಂಟ್ ಐತೆ. ದಾನೀಶ್ ಅಲ್ಲಿ ಕೆಳಗಡೆ ವೇಟ್ ಮಾಡ್ತಿದ್ದೆ ಅಂತ ಅಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ಫೈನಲಿ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹೌದು, ಎಕ್ಸಾಮ್ ಅಲಹಮ್ದುಲಿಲ್ಲ ಪಾಸ್. ಖಾಲಿಂಗ್ ಎಷ್ಟು ಮಾರ್ಕ್ಸ್ ಬರ್ದೆ? 80 marks. ವಾ ಬೇಡ, ನಾನು 75-80 marks ಬರ್ದಿದ್ದೀನಿ. ಪಾಸ್ ಆಗ್ಬೋದು, ಸ್ಕೋರ್ ಮಾಡೋಕ್ಕಲ್ಲ, ಬರೋಕ್ಕಾಗಲ್ಲ. ಕೈನೇ ಓಡ್ತಿದ್ದಿಲ್ಲಪ್ಪ, ಲಾಸ್ಟಿಂಗ್ ಇದ್ದೇ ಬಿಟ್ಟಿದ್ದೆ ನನಗೆ. ಬರ್ತಾ ಬರ್ತಾ ಯಾವುದೇ ಎಕ್ಸಾಮ್ ಬರಿತಾ ಇದ್ದೀನಿ, ಅದು ಯಾವುದೇ ಯಾವ ಸಾಂಗ್ ಅದು ಕೆ ಸರಿಯಾ ತೇರಾ ಸಾಂಗ್ ನಿಂದ ಬರ್ತದೆ. ದನೀಶ್ ಎಕ್ಸಾಮ್ ಬರ್ತಾ ಇದ್ದೀನಿ, ಕೆ ಸರಿಯಾ ತೇರಾ ಅಂತ ಸಾಂಗ್ ನಿಂದ ಬರ್ತಾ ಇದೆ. ಮತ್ತೆ ಒಂದು ಸಾಂಗ್ ಕೂಡ ಎಷ್ಟು ಆ್ಯಡ್ ಮಾಡಿದ್ದೀನಿ, ಒಂದು ಲೈನ್ ಆ್ಯಡ್ ಮಾಡಿದ್ದೀನಿ, ಒಂದು 2-3 ಸಾಂಗ್. ಏನಾಗುತ್ತೆ? ಇದು ಇದು ಆಕ್ಚುಲಿ
ಆಕ್ಚುಲಿ ಚೆನ್ನಾಗಿರೋದು. ಸೈಕಿತ್ ಎಕ್ಸಾಮು ಕೊಡಿಸ್ತಾ ಇದೆ. ಏನೋ ಇಲ್ಲಪ್ಪ, ಬಜೆಟ್ ಏನು ಯೂಟ್ಯೂಬಿಂದ ಏನೂ ಬಂದಿಲ್ಲ, 2 ವೀಕ್ಸಿಂದ ಏನೂ ಬ್ಲಾಗ್ ಮಾಡಿಲ್ಲ, ಸೊ ಜೀರೋ ಇನ್ಕಮ್. ಹಾಯ್ ಮ್ಯಾಮ್. ಹಾಯ್, ಚೆನ್ನಾಗಿದ್ದೀರಾ? ಇವ್ರು ನಮ್ಮ ಮ್ಯಾಮ್ ಸ್ಟೇಷನರಿಯಲ್ಲಿ ಇರ್ತಾರೆ, ಕಾಣ್ತಿರ್ಬೋದು. ಯಾವಾಗ್ಲೇ ರೇಗಿಸ್ತಾ ಇರ್ತಾರೆ ರೆಡ್ ಬುಲ್ ಅಂತ. ಬಟ್ ತಗೊಳಲ್ಲ ಯಾವತ್ತೂ. ಏ, ತಗೊಂಡಿದ್ದೀನಿ. ಏನು ಯೂಟ್ಯೂಬಿಂದ ಪೇಮೆಂಟೇ ಬರ್ತಾ ಇರೋದು? ಯಾವತ್ತೂ ತಗೊಳಲ್ಲ. ಹಂಗಂತ ಯೂಟ್ಯೂಬಿಂದ ಪೇಮೆಂಟ್ ಬಂದರೆ ತಗೊಳ್ತೀನಿ, ಇಲ್ಲ ಅಂತಲ್ಲ. ಬಜೆಟ್ ಅರ್ಥ ಮಾಡ್ಕೊಳ್ಳಿ. ಕುಮಾರ್ ಭಾಯ್ ಸಾಕ್ ಬಾ. ಇಷ್ಟು ಬಿಜಿ ಲವರ್ ಜೊತೆ ಸುಳ್ಳು ನೋಡಿ, ಯಾವಾಗ ಹೇಳಿದ್ರೆ ಇದೇ ಡೈಲಾಗ್ ಕೊಡಿದ ನಮ್ಮ ಅಮ್ಮ ಅಂತ. ಇಲ್ಲ ಇಲ್ಲ, ಸುಳ್ಳು ಸುಳ್ಳು ತಾನೆ ಅನಿಸಿದ. ಹೇಳ ಹೇಗಿತ್ತು? ಸೂಪರ್ ಬಾಸ್, 100 ಮಾರ್ಕ್ಸ್. ಬ್ರೋ 100 ಮಾರ್ಕ್ಸ್. ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ವೆಲ್ಕಮ್ ಟು 7th ಸೆಮ್. ಅಡ್ವಾನ್ಸ್ ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ ಬ್ರದರ್. ಇದ್ಯಾಪ ಇನ್ನೊಂದು ಸೆಮೋ, ಇನ್ನೊಂದು ಸೆಮ್ ಬ್ಯಾಂಗ್ ಬ್ಯಾಂಗ್ ಮಾಡ್ಬಿಟ್ಟು ಹೋಯ್ತಾ ಇರೋದೇ. ಬ್ಯಾಂಗ್ ಬ್ಯಾಂಗ್ ಸೆಮೋ, ಆಮೇಲೆ ಬ್ಯಾಂಗ್ ಬ್ಯಾಂಗ್. ಇವಾಗ ಆಯಿಲ್ ಬರ್ತಿದ್ದೇನೆ, ಅವ್ನು ನೋಡಿ ಎಲ್ಲರೂ ನಗ್ತಿ. ಇವಾಗ ನೋಡಿ ಹೆಂಗಿರುತ್ತೆ ರಿಯಾಕ್ಷನ್. ನಗ್ರು ನಾನು ಮಾಸ್ಕ್ ಕಿತ್ತಾಕ್ಬಿಟ್ಟ, ಹೊಸ ಮಾಸ್ಕ್ ಕುಡಿಸ್ದ ಇವಾಗ, ಬ್ಲಾಕ್ ಮಾಸ್ಕ್. ನೀನು ಕೂಡ ಬ್ಲಾಕ್ ಹಾಕೊಂಡಿದ್ದೇನೆ? ಹೌದು, ನಾನು ಬ್ಲಾಕ್ ಹಾಕೊಂಡೆ. ನೀ ಯಾಕೆ ಹಾಕೊಂಡೆ ಬ್ಲಾಕ್ ಮಾಸ್ಕ್? ನಮ್ಮ ಹುಡುಗ ಹಾಕೊಂಡ ಅಂತ. ನಮ್ಮ ಹುಡುಗ, ನಿಮ್ಮ ಹುಡುಗರು ಇದ್ದಾಳೆ? ನಮ್ಮ ಹುಡುಗಿ ಇನ್ನು ಒಂದಿನ ಬರೀತಾಳೆ. ಎಕ್ಸಾಮ್ ಬರೀತಾಳೆ. ಓಕೆ, ಸುಮ್ಮನೆ ಹಿಡಿದು ಯಾವ ಹುಡುಗಿನೂ ಇಲ್ಲ, ಮತ್ತೇನೇನು ಅನ್ಕೋಬೇಡಿ. ಉದುರೋಯ್ತು ಅಷ್ಟೇ, ಅದ್ರದ್ದು ಲೈಫ್. ಯಾಕೆ ಉದುರೋಯ್ತು? ಎಲ್ಲಾನು ಅಷ್ಟೇ ಉದುರೋಯ್ತು. ಉದುರೋಗೋ ಟೈಮ್ ಅಂದರೆ ಎಲ್ಲ ಉದುರೋಯ್ತಾರೆ. ಅಂದರೆ ಎಲ್ಲ ಹಂಗೆ ಕಣ ಉದುರೋಯ್ತಾರೆ. ಯಾಕೆ ಉದುರೋದ್ರು? ಟೈಮ್ ಮುಗಿತು ಕಣ, ಅದಕ್ಕೆ. ಅದು ಟೈಮ್ ಮುಗಿದ್ರೆ ಉದುರಬಿಡ್ತಾ ಅಷ್ಟೇ. ಅದೇ ಟಿಕೆಟ್ ಸ್ಮಾರ್ಟ್ ಅಂತ ಬರೆಯದ? ಟಿಕೆಟ್ ಸ್ಮಾರ್ಟ್ ಪ್ರೈವೇಟ್ ಲಿಮಿಟೆಡ್. ಪ್ರೈವೇಟ್ ಲಿಮಿಟೆಡ್. ಸೊ ಕುಮಾರ್ ಭಾಯ್ ಅವರು ಲೆಟ್ರ್ ಬರ್ತಿದ್ರೆ ನಾವು ಒಂದು ಬೇರೆ ಕಡೆ ಟಿಎಎಸ್ ಅಂತ ಹಾಕ್ಬಿಡಲ್ಲ. ನಾವು ಬೇರೆ ಕಡೆ ಟ್ರಿಪ್ ಹೋಗ್ತಾ ಇದ್ದೀವಿ. ಹೌದಲ್ಲ ಭಾಯ್, ಎಲ್ಲಿ ಹುಟ್ಟಿದ್ದೆ? ಮೈಂಡ್ ರಿಫ್ರೆಶ್ ಮಾಡೋಕ್ಕೆ. ಸರ್ ಸರ್, ಅದೊಂಥರ ಸರ್ಪ್ರೈಸ್. ಇವ್ನಿಗೆ ಕರ್ತಿದ್ದೆ, ಇವ್ನು ನೋಡಿದ್ರೆ ಒಂದ್ಸಲಿ ಬರ್ತೀನಿ ಅಂತಾನೆ, ಒಂದ್ಸಲಿ ಒಂದ್ಸಲಿ ಬರಲ್ಲ ಅಂತಾನೆ. ಯಾಕೆ ಹಿಂಗೆ ಕನ್ಫ್ಯೂಸಲ್ ಇದೆ ನೀನು? ಏನಾಗುತ್ತೆ ಅದಕ್ಕೆ ಇಷ್ಟು? ಅದಕ್ಕೆ ಹೇಳಿದೆ ಇಷ್ಟು ಲೋಮ್ ಆಗಬೇಡ ಅಂತ ಹೇಳಿದೆ ಅದಕ್ಕೆ. ಸೊ ಇವಾಗ ಅಲ್ಲ, ನಾನು ಲೆಟರ್ ಕೊಟ್ಟು ಬಂದ್ವಿ, ಲೆಟರ್ ಅಕ್ಸೆಪ್ಟ್ ಮಾಡಿದ್ರು. ಫೈನಲಿ ಫ್ರೀಡಮ್ ಸಿಕ್ತು ನಿಮಗೆ. ಎಲ್ಲರೂ ಅಂದ್ರೆ ಜಸ್ಟ್ ಈಗ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಎಲ್ಲ ಲಗೇಜ್ ತಗೊಂಡು ಹೋಗ್ತಾ ಇರೋದು. ಹೋಗ್ತಿದ್ದೆ ಎಲ್ಲ ಹೇಳಿ, ಗೊತ್ತಾಗ್ತಿ ನಿಮ್ಗೆ ಎಲ್ಲಿ ಹೋಗ್ತಿದ್ವಿ ಅಂತ. ನಾವು ಡೈಲಿ ಅಪ್ಡೇಟ್ ಸಿಗುತ್ತೆ, ಡೌಂಟ್ ವರಿ. ಹೇಳಿ, ಇಂಟರ್ನ್ಶಿಪ್ ಬ್ಲಾಕ್ ಬೇಕಾ? ಇಂಟರ್ನ್ಶಿಪ್ ಬ್ಲಾಕ್ ಬೇಕಂದ್ರೆ ಕಮಿಟಲ್ ಹಾಕಿ. ಓಕೆನಾ?